Hello friends, hi, welcome to your channel Preethirinus cooking vlog. ಏನಪ್ಪಾ ಬೇಸಿಗೆ ಬರ್ತಾ ಐತೆ, ಎಲ್ಲರೂ ಸಂಡಿಗೆ ಮಾಡೋ ಟೈಮ್ ಅಲ್ಲ ಇದು. ಯಾಕಂದ್ರೆ ಸುಗ್ಗಿ ಕಾಲದಲ್ಲೇ ಎಲ್ಲರಿಗೂ ಸಂಡಿಗೆಗಳು ಮಾಡಿಕೊಂಡು ಶೇಖರಣೆ ಮಾಡುವಂಥ ಕಾಲ. ಬನ್ನಿರಿ, ನಾನು ಇವತ್ತು ಅಕ್ಕಿ ಸಂಡಿಗೆ ಮಾಡ್ತಾ ಇದ್ದೀನಿ. ಅಂದರೆ ಮುರುಕ್ ಥರ ಸಂಡಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ಸಂಡಿಗೆ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ. ನೋಡ್ರಿ, ನಾನಿಲ್ಲಿ 6 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 6 ಕಪ್ ಅಕ್ಕಿ ಹಿಟ್ಟಿಗೆ ನಾನು 12 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 1:2 ಥರ ನೀವು ನೀರು ಅಳತೆ ತೊಗೊಬೇಕು. ಇದರಲ್ಲಿ ನಾನು 1 ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಇಂಗು ಪೌಡ್ರು ಎಲ್ಲ ಸೇರಿ ನಾನು ಪೌಡ್ರು ಮಾಡಿಕೊಂಡಿದ್ದೀನಿ. 1 ಮೆಣಸಿನ್ಕಾಯಿ, ಇಂಗು ಪುಡಿ ಮತ್ತು ಜೀರಿಗೆ ಇದು ಸೇರಿಸಿಕೊಂಡಿದ್ದೀನಿ. ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿ ಹಾಕ್ಕೊಳ್ರಿ. ನೀರು ಕುದಿಯೋಕೆ ಇಕ್ಕಿದ್ದೀನಿ, ನೀರು ಚೆನ್ನಾಗಿ ಕುದೀಲಿ ಆಮೇಲೆ ಹಾಕೋಣ. ನೋಡ್ರಿ, ನೀರು ಕುದೀತಾ ಐತೆ, ಇನ್ನೂ ಸ್ವಲ್ಪ ಕುದಿಬೇಕು. ನೋಡ್ರಿ, ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನೀರು ಕುದಿತೈತೆ ನೋಡ್ರಿ. ಈ ಟೈಮಲ್ಲಿ ನಾವೇನು ಮಾಡೋಣ, ಇದು 1 ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಇಂಗು ಪೌಡ್ರ್ ಹಾಕಿದ್ರಲ್ವಾ, ಇದು ಹಾಕ್ಕೊಂಬಿಡೋಣ. ನೋಡ್ರಿ, ನೀರು ಕುದೀತೈತೆ. ಇವಾಗ ಏನು ಮಾಡೋಣ, ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು, ಇದು ಮುದ್ದೆ ಕೋಲು ಇರುತ್ತಲ್ವಾ, ಮುದ್ದೆ ತಿರುಗಿಸೋ ಕೋಲು, ಇದರಲ್ಲಿ ತಿರುಸ್ಕೊತ ಇರಬೇಕು. ನೋಡ್ರಿ, ಈ ಥರ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಹಾಕಿ ನೋಡ್ರಿ, ಚೆನ್ನಾಗಿ ಈ ಥರ ಕಲಸ್ಕೊಂಬಿಟ್ಟು ನಾವಿವಾಗ ಬೇಗ ಬಿಡೋಣ ಇದನ್ನು. ನಾವು ಮುದ್ದೆ ಬೇಯಿಸ್ತೀವಲ್ವಾ, ಆ ಥರ ಇದು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಅಕ್ಕಿ ಹಿಟ್ಟು ಬೇಗ ಬೆಂದ್ಬಿಡುತ್ತೆ, ಆದ್ರೂ ಬೇಯಿಸ್ಕೊಬೇಕು. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದೈತೆ. ಇವಾಗ ಹೋಗಿ ನಾವು ಮೇಲೆ ಸಂಡಿಗೆ ಹಾಕೋಣ, ಬನ್ನಿ. ಏನು ಕಾಣಿಸುತ್ತೆ ಹಾಂ ನೋಡ್ರಿ ಫ್ರೆಂಡ್ಸ್, ತೊಗೊಂಬಂದಿದ್ದೀನಿ, ಅಚ್ಚು ತೊಗೊಂಬಂದಿದ್ದೀನಿ ನಾನಿಲ್ಲಿ. ಮೂರು ಇದು ಬರೋ ಥರ ಅಚ್ಚು ತೊಗೊಂಬಂದಿದ್ದೀನಿ. ಇವಾಗ ಇದಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಸೋರ್ಕೊಂಬಿಡೋಣ. ನೋಡ್ರಿ, ಈ ಥರ ಎಲ್ಲ ಚೆನ್ನಾಗಿ ಎಣ್ಣೆ ಸೋರ್ಕೊಂಬಿಟ್ಟು ಇವಾಗ ಹಿಟ್ಟು ಹಾಕ್ಕೊಬೇಕು. ಫಸ್ಟ್ ಸರಿ ಎಲ್ಲ ಬೆಂದಿರುತ್ತಲ್ವ, ಅದರಿಂದ ಈ ಥರ ಕಲ್ಸ್ಕೊಂಡು ಹಾಕ್ಕೊಬೇಕು. ಇವಾಗ ಏನು ಮಾಡೋಣ ನೋಡ್ರಿ, ಈ ಥರ ಹಾಕ್ಕೊಂಬಿಡೋಣ. ಯಾಕಂದರೆ ಬಿಸಿದ ಕೈಯಲ್ಲೆಲ್ಲ ಮುಟ್ಟೋಕ್ಕಾಗಲ್ವಲ್ಲ, ಅದರಿಂದನೇ ಸ್ಪೂನೇ ಯೂಸ್ ಮಾಡಬೇಕು. ಕೈಯಲ್ಲೆಲ್ಲ ಇದು ಮುಟ್ಟೋಕ್ಕಾಗಲ್ಲ, ಇದನ್ನು ಸ್ಪೂನಿಂದನೇ ನಾವು ಮಾಡ್ಕೊಬೇಕು. ಈ ಥರ ಹಾಕ್ಕೊಂಬಿಟ್ಟು ಎಣ್ಣೆ ಸೈಡ್ಗೆ ಇಕ್ಕೊಂಬಿಟ್ಟು ಒಂದು ಕಡೆಯಿಂದ ಹಾಕ್ಕೊಂಬರೋಣ. ಇವಾಗ ನೋಡ್ರಿ, ಈ ಥರ ನೋಡ್ರಿ, ಈ ಥರನೇ ಹಾಕ್ಬೇಕು. ಇದು ಏನು ಮಾಡಬೇಕು, ಒಂದು ವರ್ಷ ಆದರೂ ಸ್ಟೋರ್ ಮಾಡ್ಬೋದು, ಏನಾಗಲ್ಲ. ಯಾಕಂದರೆ ಅಕ್ಕಿ ಹಿಟ್ಟು ಬೇಯಿಸಿರ್ತೀವಲ್ವ, ಅಕ್ಕಿ ಹಿಟ್ಟು ಬೇಯಿಸಿರೋದ್ರಿಂದ ಏನಾಗಲ್ಲ, ಒಂದು ವರ್ಷದ ತನಕ ಇದು ಸ್ಟೋರ್ ಮಾಡಿ ಇಟ್ಕೊಬೋದು. ಈ ಥರನೇ ಎಲ್ಲ ಸಂಡಿಗೆ ಹಾಕ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇದು ತುಂಬ ಉಪಯೋಗವಾಗಿರುತ್ತೆ, ನೀವು ಟ್ರೈ ಮಾಡಿಬಿಟ್ಟು ಇದು ಯಾವ ರೀತಿ ಇತ್ತು ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ರಿ, ನಾನು ಪೂರ್ತಿ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಸುಮಾರು ಒಂದು 2 ದಿವಸದಷ್ಟು ಒಣಗಿಸ್ಬೇಕು, ಆವಾಗಲೇನು ಚೆನ್ನಾಗಿ ಒಣಗುತ್ತೆ. ಒಣಗಿದ ಮೇಲೆ ನಿಮ್ಗೆ ತೋರಿಸ್ತೀನಿ, ಮತ್ತು ಎಣ್ಣೆಯಲ್ಲಿ ಹಾಕೋದು ನಾನು ನೆಕ್ಸ್ಟ್ ಟೈಮ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡ್ರಿ, ಎಲ್ಲ ನೀಟಾಗಿ ಒಣಗೈತೆ. ನೋಡ್ರಿ, ಒಣಗಿದ ಮೇಲೆ ನನಗೆ ಈ ಥರ ಕಾಣಿಸ್ತಾ ಐತೆ ವಿಡಿಯೋ. ಇದು ಒಂದು ವರ್ಷದ ತನಕ ಸ್ಟೋರ್ ಮಾಡ್ಬೋದು, ನಿಮಗೆ ಎಣ್ಣೆಯಲ್ಲಿ ಹಾಕೋದು ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.